ಮೈಸೂರು ಮಾರ್ಚ್ 24 ಮೈಸೂರಿನ ಚಾಮುಂಡಿಪುರಂನ ಬಾಲಬೋಧಿನಿ ಶಾಲೆಯಲ್ಲಿಂದು ಅಪೂರ್ವ ಸ್ನೇಹ ಬಳಗದ ವತಿಯಿಂದ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಶಾಲೆಯ ಆವರಣದಲ್ಲಿ ನೀರಿನ ತೊಟ್ಟಿ ಅಳವಡಿಸಿ ನೀರಿನ ಮಿತ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ನೀರಿನ ತೊಟ್ಟಿಗೆ ಮುಖ್ಯ ಅತಿಥಿಗಳಿಂದ ಮತ್ತು ಮಕ್ಕಳಿಂದ ನೀರು ಹಾಕುವುದರ ಮೂಲಕ ವಿಶ್ವ ಜಲ ದಿನಾಚರಣೆಯ ಮತ್ತು ನೀರಿನ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಸಿ ನಾರಾಯಣಗೌಡ, ಅಪೂರ್ವ ಸ್ನೇಹ ಬಳಗದ ಅಧ್ಯಕ್ಷರಾದ ಅಪೂರ್ವ ಸುರೇಶ್, ಜಯರಾಮ್ ಪೂಜಾರಿ, ಕೆಎಂಪಿಕೆ ಟ್ರಸ್ಟ್ನ ಅಧ್ಯಕ್ಷರಾದ ವಿಕ್ರಮಯ್ಯಂಗಾರ್, ಬಾಲಬೋಧಿನಿ ಶಾಲೆಯ ಮುಖ್ಯ ಶಿಕ್ಷಕರಾದ ಜಯಂತಿ, ಶಿಕ್ಷಕರುಗಳಾದ ಲತಾ ಕುಮಾರಿ, ಲೀಲಾವತಿ, ಮೋಸಿಂತಾಜ್ ರವರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ರವರು ಮತ್ತು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಸಿ ನಾರಾಯಣಗೌಡರು ಮಾತನಾಡಿದರು. ವರದಿ ಮಹೇಶ್, ಶ್ರೀಕರಿ ವಾರ್ತೆಗರಿ, ಮೈಸೂರು. ನಮಗೆಲ್ಲ ಗೊತ್ತಿದೆ ವಿಶ್ವ ಜಲ ದಿನಾಚರಣೆ 22/3/1993 ಶುರುವಾಯಿತು. ಸುಮಾರು 20 ವರ್ಷಗಳ ಗತಿಸಿದೆ, 30 ವರ್ಷ ಆಗ್ತಾ ಬರ್ತಾ ಇದೆ, 29 ವರ್ಷ. ಕಾರಣ ಇಷ್ಟೇ, ಈ ದಿನದ ಮುಖ್ಯ ಉದ್ದೇಶ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ, ಭೂಮಿ ಮೇಲೆ ಭೂಮಿಯ ಪದರದಲ್ಲಿ 1/3 ಭಾಗದಷ್ಟು ಭೂಮಿ ಮತ್ತು ಇನ್ನು 2/3 ನೀರಿನಿಂದ ಆವೃತ್ತಾಗಿದೆ ಅಂತ. ಇಷ್ಟಾಗಿಯೂ ಸಹ ಏನು ಜೀವರಾಶಿಗಳಿದವೋ ಅವಕ್ಕೆ ನೀರಿನ ಕೊರತೆ ಭಾಳ ಬಾಧಿಸ್ತಾ ಇದೆ. ನಾವು ವಿಶೇಷವಾಗಿ ಮೈಸೂರಿನಲ್ಲಿ ಭಾಳ ಪುಣ್ಯವಂತರು. ಕಾರಣ ಏನಂದರೆ, ಯಾವುದೇ ಜೀವ ನೆಲೆಸಬೇಕಾದ್ರೆ ನದಿ ಮೂಲ ಮುಖ್ಯ. ನಮ್ಮ ಸುದೈವ ಈ ಕಡೆ ಕಬಿನಿ ನದಿ ಇದೆ, ಈ ಕಡೆ ಕಾವೇರಿ ಇದೆ. ಎರಡು ನದಿಗಳ ಮಧ್ಯದಲ್ಲಿ ಮೈಸೂರು ನಗರ ಇರೋದರಿಂದ ನಾವು ಸ್ವರ್ಗದಲ್ಲಿ ಇದ್ದೀವಿ ಅಂತ ಭಾವಿಸ್ಬೇಕಾಗ್ತದೆ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಈ ಬಯಲುಸೀಮೆ ಪ್ರದೇಶ ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ಹೇಳಿದರೆ ಹೇಳಲಿಕ್ಕಾಗಲ್ಲ. ನಾನು 10 ವರ್ಷ ಸುಮಾರು 1997 2007 ತುಮಕೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ತಿಂಗಳು ಒಂದು ಸಾರಿ ನೀರು ಬಿಡ್ತಾಯಿತ್ತು. ಜಿಲ್ಲೆ ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಇತರ ಜಿಲ್ಲೆಗಳಲ್ಲಿ ಅಪಾರವಾದ ಕಷ್ಟ ನೀರಿಗಿದೆ. ಯಾಕೆಂದರೆ ಏನೂ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ನೀರು ಬೇಕು ಅನ್ನೋ ಸ್ಥಿತಿ ಆ ಜಿಲ್ಲೆಗಳಲ್ಲಿ ತಲುಪಿದೆ. ಯಾಕೆಂದರೆ ಒಬ್ಬ ರೈತ ಬೋರ್ವೆಲ್ ಹಾಕಿ, ಅವನು ಬೋರ್ವೆಲ್ ಹಾಕುವಷ್ಟೊತ್ತಿಗೆ 1-4 ಲಕ್ಷ ಆಗಿರುತ್ತೆ. ಮತ್ತು ಏನೋ ಸಣ್ಣದಾಗಿ 1-2 ಇಂಚ್ ಸಿಕ್ತು ಅಂತ ಬಿಟ್ಟು ಮೋಟ್ರ್ ಅಳವಡಿಸಿದ್ರೆ ಅದಕ್ಕೊಂದು, ಅದಕ್ಕೆಂದರೆ ಭಾಳ ಸ್ಟೆಪ್ಸ್ ಜಾಸ್ತಿ ಇದೆ, ಸ್ಟೇಜಸ್ ಜಾಸ್ತಿ ಇದೆ. ಒಬ್ಬ ಕನಿಷ್ಠ ಪಕ್ಷ 5-5.5 ಲಕ್ಷ ಆಗುತ್ತೆ. ಇನ್ನೊಬ್ಬ ಪಕ್ಕದಲ್ಲೇ ಒಂದು ಬೋರ್ವೆಲ್ ಹಾಕಿದ್ರೆ ಮತ್ತೆ ಇದು ಬತ್ತಿ ಹೋಗುತ್ತೆ. ಈ ಸನ್ನಿವೇಶಗಳು ಅಪಾರವಾದ ರೈತರಿಗೆ ನಷ್ಟ ಆಗ್ತಾ ಇದೆ. ಏನೋ ನಷ್ಟದಲ್ಲೂ ಕೂಡ ರೈತರು ಕಷ್ಟಪಟ್ಟು ನೀರೆತ್ತಿ ಬೆಳೆ ಬೆಳೆದ್ರೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಆ ಸಂದರ್ಭದಲ್ಲಿ ಸರ್ಕಾರ ಇಷ್ಟೇ ಸಹಾಯ ಮಾಡಲು, ನೀರನ್ನ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ನಾವೆಲ್ಲ ಸಣ್ಣ ಮಕ್ಕಳಲ್ಲಿದ್ದಾಗ ಸಣ್ಣ ಸಣ್ಣ ಬಾವುಗಳಲ್ಲಿ ಕೂಡ ಈ ನದಿಯ ಕಡೆಗೆಲ್ಲ ನೀರು ಸಿಗ್ತಾ ಇತ್ತು, ಕಾಣಿಸ್ತಾ ಇತ್ತು. ಈಗ ಮೈಸೂರಲ್ಲೂ ಕೂಡ ಹೆಚ್ಚು ಕಡಿಮೆ 30 ವರ್ಷದಿಂದ ಒಂದು 100 ಅಡಿಗೆ ಒಂದು ಬೋರ್ವೆಲ್ ಹಾಕಿದ್ರೆ 100 ಅಡಿಗೆ ಕೆಲವು 50 ಅಡಿ ಸಿಗ್ತಾ ಇತ್ತು. ಈಗ ಹೆಚ್ಚು ಕಡಿಮೆ ಮೈಸೂರಲ್ಲೂ ಕೂಡ ಒಂದು 100 ಅಡಿ ನೀರು ಸಿಗ್ತಾ ಇದೆ. ಆದರೂ ಕೂಡ ಮೈಸೂರು ಜನತೆ ಪುಣ್ಯ ಮಾಡಿದ್ದಾರೆ. ಆ ನೀರು ಭಾಳ ಅಮೂಲ್ಯ. ನೀರನ್ನು ನಾವು ಹಿರಿಯರು ಎಲ್ಲರೂ ಸೇರಿಕೊಂಡು ಸಣ್ಣವರು ಇದ್ದಾಗಲಿಂದಲೇ ನೀರಿನ ಮಹತ್ವ ತಾವು ಶಾಲಾ ಕಾಲೇಜುಗಳಲ್ಲಿ ಆ ಮಹತ್ವವನ್ನು ತಿಳಿಸಿದರೆ ಮಕ್ಕಳಿಗೂ ಕೂಡ ಪ್ರತಿದಿನ ಹಂತಹಂತವಾಗಿ ತಿಳಿಸ್ತಾ ಇದ್ದಾಗ ಅವ್ರಿಗೂ ಕೂಡ ತಲೆಗೆ ಹೋಗುತ್ತೆ. ಯಾಕೆಂತಂದರೆ ಭಾಳ ತಲೆಗೆ ಹೋಗ್ಬೇಕಂದ್ರೆ ಶಾಲೆಯಿಂದಲೇ ತಲೆಗೆ ಹೋಗ್ಬೇಕು. ಮನೆಯಲ್ಲಿ ಎಷ್ಟೇ ಆಗಿರೋದು ಅಥವಾ ಹೊರಗಡೆ ಎಷ್ಟೇ ಯಾರು ಹೇಳಿದ್ರು ಕೂಡ ತಲೆಗೆ ಹೋಗೋದಿಲ್ಲ. ನಾವು ಶಿಕ್ಷಕರು, ಮುಖ್ಯೋಪಾಧ್ಯಾಯರೆಲ್ಲ ಸೇರಿಕೊಂಡು ನೀರಿನ ಮಹತ್ವದ ಬಗ್ಗೆ ತಿಳಿಸಿದಾಗ ನೀರು ಸರ್ವಶ್ರೇಷ್ಠ, ನೀರಿಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನೋ ಅರಿವು ಅವೆಲ್ಲ ಮುಗಿಸ್ಬೇಕು. ಮುಂದಿನ ಶ್ರೀಧರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.